ಮೇಡಮ್, ಈ ಬಾರಿ ಜನಗಳೆಲ್ಲ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಆರಿಸ್ಬೇಕು ಅಂತ ಎಲ್ಲ ಡಿಸೈಡ್ ಮಾಡಿದ್ದಾರೆ. ಸರಳ ಸಜ್ಜನಕ್ಕೆ ವ್ಯಕ್ತಿ, ಹೃದಯವಂತ ಈ ಬಾರಿ ಈ ವ್ಯಕ್ತಿ ಆಪೋಸಿಟ್ ಅವರು ಸಹ ಒಳ್ಳೆಯದನ್ನೇ ಬಯಸುವಂಥ ಮನುಷ್ಯ ಈ ಬಾರಿ ಮಂಜುನಾಥ್ ಸರ್ನ ಗೆಲ್ಲಿಸ್ಬೇಕು ಅಂತ ಬಿಡದಿ ಹೋಬಳಿ ಜನತೆ ಎಲ್ಲ ಡಿಸೈಡ್ ಮಾಡಿ ಅವರೇ ಗೆಲ್ಲಿಸ್ಬೇಕು ಅಂತ ಶಾಂತಿಯುತವಾದ ಮತದಾನ ಮಾಡ್ತಿದ್ದಾರೆ. ನೀವು ಬರೀ ಬಿಡದಿ ಕ್ಷೇತ್ರದ ಯೋಚನೆ ಮಾಡ್ತಿದ್ದೀರಾ, ದೇಶದ ಅಭಿವೃದ್ಧಿಗಾಗಿ ಯೋಚನೆ ಮಾಡಿ? 100% ಮೇಡಮ್, ದೇಶದ ಅಭಿವೃದ್ಧಿ ಯೋಚನೆ, ನಾವು ದೇಶದ ಅಭಿವೃದ್ಧಿ ಬೆಲೆ ಯೋಚನೆ ಇಟ್ಟಿದ್ದೀವಿ. ದೇಶದ ಭದ್ರತೆ, ಸುರಕ್ಷತೆ, ಈ ಕಾಂಗ್ರೆಸ್ ಅವ್ರು ಮಾಡಿರೋಂಥ ಫ್ರೀ ಸ್ಕೀಮ್ಗಳನ್ನೆಲ್ಲ ಅಲ್ಲಿ ನಮ್ಮ ದೇಶ ದಿವಾಳಿ ಎದ್ದುಬಿಟ್ಟಿದೆ ನಮ್ಮ ರಾಜ್ಯ ಆಲ್ರೆಡಿ. ಅದನ್ನೆಲ್ಲ ದೂರ ಮಾಡಿ ನಮ್ಮ ದೇಶ ಸುಭದ್ರತೆಯಿಂದ ಇರಬೇಕು ಅಂತ ಈ BJP ಆಯ್ಕೆ ಮಾಡ್ಕೊಂಡಿದ್ದೀವಿ ಮೇಡಮ್. ಸರ್, ಈಗ BJP ಮತ್ತೆ ಬಂದರೆ ಇನ್ನೂ ಏನೇನು ಅಭಿವೃದ್ಧಿ ಕಾಣ್ಬೋದು ಅಂತ ಅಂದ್ಕೊಂಡಿದ್ದೀರಾ ಸರ್? ಮೇಡಮ್, BJP ಮತ ಬಂದರೆ ನಮಗೆ ಸೆಂಟ್ರಲ್ BJP ಬಂದರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಕಾಂಗ್ರೆಸ್ಸಲ್ಲಿ ಏನೇನು ನ್ಯೂನ್ಯತೆ ಇದೆಯೋ ಅಲ್ಲಿಂದ ನಾವೆಲ್ಲ ಒಳ್ಳೇದು ಮಾಡಿಕೊಂಡು ಇಲ್ಲಿ BJPಯಿಂದ ಸಪೋರ್ಟ್ ತೊಗೊಂಡು ನಾವು ನಮ್ಮ ರಾಜ್ಯನ ಕಾಪಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಮೇಡಮ್.